Well, good morning, my dear students. Welcome back to Kannada class. ನಾನು ನಿಮ್ಮ ಶಿಕ್ಷಕ ದ್ಯಾಮಣ್ಣಾಚಾರ್ಯ. ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ. ನಿಮಗೆಲ್ಲರಿಗೂ ಕನ್ನಡ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ವಿಷಯ ಕನ್ನಡ ಆರನೇ ತರಗತಿಯವರಿಗೆ ಪದ್ಯ ಭಾಗ ಐದನೇ ಪದ್ಯ ಅದು ಹೊಸ ಬಾಳು ಎನ್ನುವಂತಹ ಪದ್ಯ ಇದೆ ಅಲ್ವಾ. ಇಂದಿನ ತರಗತಿಯಲ್ಲಿ ನಾವು ಈ ಹೊಸ ಬಾಳು ಈ ಪದ್ಯದ ಬಗ್ಗೆ ನಾವು ಚರ್ಚೆಯನ್ನ ಮಾಡೋಣ. ಈ ಒಂದು ಹೊಸ ಬಾಳು ಪದ್ಯ ಬರ್ತದೆ ಅಲ್ವಾ ಬಿ ಎಸ್ ಕುರ್ಕಾಲ್ ಅಂತ ಕಿದ್ಯಾ ನೋಡಿ. ಅವಮಾನಗಳನ್ನು ಎದುರಿಸುವಂತಹ ಸಾಮರ್ಥ್ಯವಿದ್ದರೆ ಸನ್ಮಾನವನ್ನು ಸ್ವೀಕರಿಸುವ ಯೋಗ್ಯತೆ ಬಂದೇ ಬರುತ್ತದೆ. ಸ್ವಾಮಿ ವಿವೇಕಾನಂದ ಹೇಳ್ತಾ ಇಂದಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ಪ್ರೀತಿಯ ವಿದ್ಯಾರ್ಥಿಗಳೇ, ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ಹೇಳ್ತೀನಿ ಕೇಳಿ. ನಾವು ಆಸ್ಟ್ರೇಲಿಯಾ ಭಾಗದಲ್ಲಿ ಒಂದು ಜಾತಿಯ ಪಕ್ಷಿಯನ್ನು ನೋಡ್ತೀವಿ ಅಲ್ವಾ. ಇದು ಉಲ್ಲೇಖ ಇರುವಂತಹ ಯಾವುದು ಫಿನಿಕ್ಸ್ ಎನ್ನುವಂತಹ ಒಂದು ಪಕ್ಷಿ ಕರ್ತೀರಿ. ಆ ಪಕ್ಷಿಯಲ್ಲಿ ಫಿನಿಕ್ಸ್ ಎನ್ನುವಂತಹ ಪಕ್ಷಿ, ಆ ಪಕ್ಷಿ ಸತ್ತು ಹೋದರು ಅದು ಮರಣ ಹೊಂದಿದರು ಅಥವಾ ಆ ಪಕ್ಷಿ ತನ್ನಿಂದ ತಾನೇ ತನ್ನ ಯೋಗ ಶಕ್ತಿಯಿಂದ ತನ್ನ ದೇಹವನ್ನ ಸುಟ್ಕೊಳ್ಳುತ್ತೆ ಕರ್ತೀರಿ. ಸುಟ್ಕೊಂಡು ಅದೇನು ಸುಟ್ಟಿ ಬಿದ್ದಿರುತ್ತಲ್ವ, ಆ ಪಕ್ಷಿ ಸತ್ತು ಬಿದ್ದಿರುತ್ತಲ್ವ, ಅದೇ ಜಾಗದಿಂದಲೇ ಮತ್ತೆ ತನ್ನ ಯೋಗ ಶಕ್ತಿಯಿಂದ ಆ ಪಕ್ಷಿ ಮತ್ತೆ ಹುಟ್ಟಿ ಬರುತ್ತಂತೆ. ಅರ್ಥ ಆಯ್ತಿದ್ಯಾ? ಸೊ ಹಾಗೆ ಆ ಪಕ್ಷಿ ನಿಮಗೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಸಿಗುತ್ತೆ. ಫಿನಿಕ್ಸ್ ಎನ್ನುವಂತಹ ಒಂದು ಪಕ್ಷಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಸಿಗುತ್ತೆ. ಸೊ ಹಾಗೆ ನಾವು ಎಲ್ಲಿ ಅವಮಾನಗಳನ್ನ ಎಲ್ಲಿ ಸಿಗ್ತೀವೋ, ಯಾವ ಜಾಗದಲ್ಲಿ ನಾವು ಬಿದ್ದಿರ್ತೀವೋ ಅದೇ ಜಾಗದಲ್ಲಿ ನಾವು ನಮ್ಮ ಕೀರ್ತಿ ಪತಾಕೆಯನ್ನು ಹಿಡಿದು ಮೇಲೆ ಹೇಳಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಪಕ್ಷಿ ಏನು, ಪಕ್ಷಿ ಬಗ್ಗೆ ನಾನು ಹೇಳಿದೆ ಅಂತ ಅಂದ್ರೆ ಇಂದಿನ ಒಂದು ಆಧುನಿಕ ತಂತ್ರ ಯುಗದಲ್ಲಿ ಪಕ್ಷಿ ಸಂಪದ ನಾಶ ಆಗ್ತಾ ಇದೆ. ಅದರಲ್ಲೂ ಗುಬ್ಬಜ್ಜಿ ಚಿನ್ನು ಚಿನ್ನು ಅಂತ ಹೋಗುತ್ತಲ್ವಾ, ಆ ಗುಬ್ಬಜ್ಜಿ ಪಕ್ಷಿ ಇಂದು ವಿನಾಶದ ಅಂಚಿನಲ್ಲಿದೆ. ಅರ್ಥ ಆಗ್ತಿದ್ಯಾ? ಈ ನಗರದ ಸಂಸ್ಕೃತಿಗೆ, ಒಂದು ಆಧುನಿಕ ಯುಗದಕ್ಕೆ, ತಂತ್ರಜ್ಞಾನಕ್ಕೆ, ಎಲ್ಲದಕ್ಕೂ ಶರವೇಗದಲ್ಲಿ ನಗರ ಸಂಸ್ಕೃತಿ ಬೆಳೀತಾ ಇದೆ, ಆಧುನಿಕ ಯುಗ ಬೆಳೀತಾ ಇದೆ ಅಲ್ವಾ. ಎಷ್ಟೊಂದು ನೆಟ್ವರ್ಕ್ಗಳು ನಮ್ಮ ಸುತ್ತಮುತ್ತಲೇ ಓಡಾಡ್ತಿದೆ ಅಲ್ವಾ. 2G, 3G, 4G, 5G, 6G, 7G ಅಂತ ಇಲ್ಲಿ ಹೋಗ್ತಾ ಇದ್ದೀವಿ. ನಗರ ಸಂಸ್ಕೃತಿಯು ಅಷ್ಟೇ ಎತ್ತರವಾಗಿ ಬೆಳೀತಾ ಇದೆ. ಹಾಗಾಗಿ ಈ ಒಂದು ಗುಬ್ಬಜ್ಜಿ, ಈ ಒಂದು ಪಕ್ಷಿ ಸಂಕುಲ ನಾಶ ಆಗ್ತಾ ಹೋಗ್ತಿದೆ. ಪಕ್ಷಿಗಳ ದುರಂತದೆಡೆಗೆ ಸಾಗುತ್ತಿರುವುದು ನಿಜಕ್ಕೂ ನೋವನ್ನುಂಟು ಮಾಡುವ ಸಂಗತಿ. ಎಲ್ಲೋ ಮರೆಯಾದ ಗುಬ್ಬಜ್ಜಿಗಳನ್ನು ನಾವು ನಮ್ಮ ಮನೆಗೆ ಮರಳಿದ್ರು. ನಿಸರ್ಗದ ಮುಗ್ಧ ಜೀವಿಗಳು ಈ ಪಕ್ಷಿಗಳ ಸಂರಕ್ಷಿಸುವ ನಿಟ್ಟಿನಲ್ಲಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸೋಣ. ಪ್ರತಿಯ ವಿದ್ಯಾರ್ಥಿಗಳೇ, ಇಲ್ಲೇ ನಮ್ಮ ಶಿಕಾರಿಪುರದ ಪಕ್ಕದಲ್ಲಿರುವಂತಹ ಬುಡವಿ ಪಕ್ಷಿಧಾಮ ಅಂತ ಇದೆ. ಅಲ್ಲಿ ಸಾಕಷ್ಟು ಜಾತಿಯ ಪಕ್ಷಿಗಳು ಬಂದು ವಾಸವನ್ನ ಮಾಡ್ತಾರೆ. ಅಂದ್ರೂ ವಲಸೆ ಬಂದಿರುವಂತಹ ಪಕ್ಷಿಗಳು ಗೊತ್ತಾಗ್ತಿದ್ಯಾ? ಈ ಬುಡವಿ ಪಕ್ಷಿಧಾಮದಲ್ಲಿ ಸಾಕಷ್ಟು ಪಕ್ಷಿಗಳು ಬಂದು ವಲಸೆ ಬಂದು ಅಲ್ಲಿ ನೆಲೆಸಿ ಮತ್ತೆ ಮುಂದಕ್ಕೆ ಹೋಗ್ತೇವೆ. ಒಂದು ಸಲ ನಿಮಗೆ ಫ್ರೀ ಇದ್ರೆ ಅಥವಾ ಒಂದು ಶೈಕ್ಷಣಿಕ ಸ್ಥಳಕ್ಕೆ ಹೋಗುವ ಮನೋಭಾವನೆ ಇದ್ರೆ ಆ ಬುಡವಿ ಪಕ್ಷಿಧಾಮಕ್ಕೆ ಹೋಗಿ ಅಲ್ಲಿರುವಂತಹ ಹಲವಾರು ಜಾತಿಯ ಪಕ್ಷಿಗಳನ್ನ ಒಮ್ಮೆ ನೋಡಿ, ತುಂಬಾ ಖುಷಿಯಾಗುತ್ತೆ. ನೋಡಿದ್ರೆ ತುಂಬಾನೇ ಚೆನ್ನಾಗಿದೆ ಆ ಸ್ಥಳ, ಬುಡವಿ ಪಕ್ಷಿಧಾಮ. ಅರ್ಥ ಆಗ್ತಿದ್ಯಾ? ಈ ಹೊಸ ಬಾಳು ಎನ್ನುವಂತಹ ಈ ಗೀತೆಯಲ್ಲೂ ಸಹ ಈ ಪಕ್ಷಿಗಳ ಬಗ್ಗೆ ಇದೆ. ಯಾವ ಪಕ್ಷಿ? ಮುಖ್ಯವಾಗಿ ಗುಬ್ಬಜ್ಜಿ ಎನ್ನುವಂತಹ ಒಂದು ಪಕ್ಷಿ. ಅರ್ಥ ಆಗ್ತಿದ್ಯಾ? ಅದಕ್ಕಿಂತ ಮುಂಚಿತವಾಗಿ ನಾವು ಈ ಹೊಸ ಬಾಳು ಈ ಪದ್ಯವನ್ನು ಬರೆದಂತಹ ಕವಿ ಯಾರು, ಬಿ ಎಸ್ ಕುರ್ಕಾಲ, ಇವರ ಬಗ್ಗೆ ನಾವು ಇವರ ಒಂದು ಪರಿಚಯವನ್ನ ನೋಡ್ತಾ ಹೋಗೋಣ. ಬನ್ನಿ, ಕೃತಿಕಾರರು ಬಿ ಎಸ್ ಕುರ್ಕಾಲ. ನಿಜನ ಅವರ ಮೂಲ ನಾಮಧೇಯ ಅವರು ಭುಜಂಗ ಶೆಟ್ಟಿ ಅಂತ ಇದೆಯಾ? ಜನನ 1932 ಜುಲೈ 17 ಜನಿಸಿದ. ಸ್ಥಳ ಉಡುಪಿಯ ಪಾಜಕ ಎಂಬಂತಹ ಒಂದು ಹಳ್ಳಿಯಲ್ಲಿ ಇವರು ಜನಿಸಿದ್ದಾರೆ. ಅಂತ ಇದೆಯಾ? ಇವರು ಮುಂಬೈಯಲ್ಲಿ ನೆಲೆಸಿದ್ದಾರೆ. ಮುಂಬೈಯಲ್ಲಿ ಅಲ್ಲೇ ವಲಸೆ, ಉಡುಪಿಯಿಂದ ಮುಂಬೈಗೆ ವಲಸೆ ಹೋಗಿ ಅಲ್ಲೇ ನೆಲೆಸಿದ್ದಾರೆ. ಸ್ಥಳ ಸರಿ, ವೃತ್ತಿ ಶಿಕ್ಷಕ ವೃತ್ತಿ. ಇವರ ಕವನ ಸಂಕಲನ ನೋಡೋಣ ಬನ್ನಿ. ನನ್ನ ನಿನ್ನ ಅಂತರಂಗ,
श्रावण लहरी बरेवेगी राग रश्मि इत्यादि काव्य संकलन रचिसिदारे मत्ते 20 को हेच्चु कृतिगळन्न रचिसिदारे एष्टु कृतिगळन्न रचिसिदारे 20 को हेच्चु कृतिगळन्न रचिसिदारे ई बी एस कुर्कार अवर तंदे कुर्कार गणप शेट्टि अंतिया ताई लक्ष्मी शेट्टि अंतिया प्रस्तुत पद्यवन्नु कुर्कार बरेवेगी काव्य संकलनदिंद आरिसिकोळ्ळलागिदे कवि परिचय अर्थ आगिदे अंत हेळि भावसिदंते विद्यार्थिगळे अंतिया नोडि ईगिन ओंदु आधुनिक तंत्रज्ञान युगदल्लि ई गुब्बचिरुवंत ओंदु पक्षि संकुल नाश आगता इदे अल्वा ई गुब्बचि एन्नुवंत पक्षिय बग्गे ई बी एस कुर्कार अवरु बरेदंत ओंदु सुंदरवादंत गीते अंतिया अगले पद्यक्के होगोण नावु ಬನ್ನಿ ಹಾಗಾದ್ರೆ ಈ ಪದ್ಯವನ್ನ ನಾನು ನಿಮಗೆ ಒಂದು ಆಡಿಯೋ ವಿಷನ್ ಮೂಲಕ ಇದನ್ನ ನಿಮಗೆ ಕೇಳಿಸ್ತೀನಿ ಗಮನವಿಟ್ಟು ರಾಗ ಲಯ ಬದ್ಧವಾಗಿ ಸಾಹಿತ್ಯವನ್ನ ಮನಪೂರ್ಣವಾಗಿ ಕೇಳಿ ಅಂತ ಇದ್ಯಾ ಓಕೆ ಮನೆಯ ಅಂಗಳದಲ್ಲಿ ಗುಬ್ಬಿ ದೇವರ ಹಕ್ಕಿ ಚಿಯು ಚಿಯು ಎನ್ನುತ್ತಾ ಹಾಡುತ್ತಿತ್ತು ಚಾವಡಿಯ ಗೋಡೆಯಲ್ಲಿ ಗಾಂಧಿ ತಾತನ ಚಿತ್ರ ಗುಬ್ಬಚ್ಚಿಯನ್ನು ನಗುತ್ತಾ ನೋಡುತ್ತಿತ್ತು ಪುಟ್ಟ ಹಕ್ಕಿಯು ತನ್ನ ಕಾದಲನ ಕರೆಯುತ್ತಾ ಬಿದ್ದಿರುವ ಕಾಳುಗಳ ಹುಡುಕುತ್ತಿತ್ತು ಕಳ್ಳ ಹೆಜ್ಜೆಯ ಬೆಕ್ಕು ಹೊಂಚು ಹಾಕುತ್ತ ಬರಲು ಪುರ್ರನಿ ಹಾರಿತ ಪಾರಾಗುತ್ತಿತ್ತು ಕರುಣೆ ತುಂಬಿದ ಕಣ್ಣು ನವಿನಾದ ಹೂನಗೆಯು ಮನೆ ಮಂದಿಗಳನ್ನೆಲ್ಲ ಸೆಳೆವ ನೋಟ ಸರ್ವರುಳು ಸವಿನುಡಿಯ ಸಲ್ಲಾಪ ವಾಡುತಿಹ ಹಕ್ಕಿ ಜೋಡಿಯು ಮನಕ್ಕೆ ಮೋಜಿನಾಟ ಗುಬ್ಬಚ್ಚಿ ಬಲು ಚುರುಕು ಪಾದರಸದ ಸೆಳಕು ತನ್ನ ಇನಿಯನ ಕೂಡಿಯಾಡುತ್ತಿತ್ತು ಜೊತೆಯಾಗಿ ಹಾರಾಡಿ ಜೊತೆಯಲ್ಲೇ ವಿಹರಿಸುತ್ತ ಅಂಗಳಕ್ಕೆ ಶೋಭೆಯನ್ನು ನೀಡುತ್ತಿತ್ತು ಅಚ್ಚು ಮೆಚ್ಚಿನ ಜೋಡಿ ಅನುಕೂಲ ದಾಂಪತ್ಯ ಬೆರಗುಗೊಳಿಸುವ ಪ್ರತಿಭೆ ಗುಬ್ಬಿಗಳಿಗೆ ಉಭಯ ಪಕ್ಷಿಗಳಲ್ಲಿ ಮಿಗಿಲು ಯಾವುದು ಎಂದು ಹೇಳಲಾಗದು ಬುದ್ಧಿಜೀವಿಗಳಿಗೆ ಅರಳೆ ಹುಲು ಕಡ್ಡಿಗಳ ಹುಡುಕಿ ಸಂಗ್ರಹಿಸುತ್ತಾ ಹಕ್ಕಿಗಳು ಕಟ್ಟಿದವು ಮನೆಯೊಂದನು ಗಾಂಧಿ ಚಿತ್ರದ ಹಿಂದೆ ಸಜ್ಜಾದ ಗೂಡಿನಲ್ಲಿ ಹೂಡಬೇಕೆಂಬಾಸೆ ಹೊಸಬಾಳನು ಇವಾಗ ಪದ್ಯವನ್ನು ನೀವು ಕೇಳಿದಿರಲ್ವಾ ತುಂಬಾ ಇಷ್ಟ ಆಯ್ತು ಪದ್ಯ ತುಂಬಾ ಇಷ್ಟ ಆಯ್ತು ಅಂತ ಹೇಳಿ ನಾನು ಭಾವಿಸ್ತೇನೆ ಅಂತ ಇದೆಯಾ ಹೋಗೋಣ ಮಾಡಿದ ಪದ್ಯಕ್ಕೆ ಬನ್ನಿ ಲಕ್ಷ್ಮಿ ಮನೆಯ ಅಂಗಳದಲ್ಲಿ ಗುಬ್ಬಿ ದೇವರ ಹಕ್ಕಿ ಚೂಚೂ ಎನ್ನುತ್ತ ಹಾಡುತ್ತಿತ್ತು ಚಾವಡಿಯ ಗೋಡೆಯಲ್ಲಿ ಗಾಂಧಿ ತಾತನ ಚಿತ್ರ ಗುಬ್ಬಚ್ಚಿಯನ್ನು ನಗುತ್ತಾ ನೋಡುತ್ತಿತ್ತು ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಮನೆಯ ಅಂಗಳದಲ್ಲಿ ಗುಬ್ಬಿ ನಮ್ಮ ಈಗ ಸಾಮಾನ್ಯವಾಗಿ ಹಳ್ಳಿ ಕಡೆ ಮನೆಗಳಲ್ಲೆಲ್ಲ ಮನೆಯ ಅಂಗಳ ತುಂಬಾ ದೊಡ್ಡಕ್ಕಿರುತ್ತೆ ಅಲ್ವಾ ಆ ಮನೆಯ ಅಂಗಳದಲ್ಲಿ ಸಗಣಿಯನ್ನ ಸಾರಿಸಿರ್ತಾರಲ್ವಾ ಸಗಣಿ ನೆಲವನ್ನ ಸಾರಿಸಿ ರಂಗೋಲಿಯನ್ನೆಲ್ಲ ಹಾಕಿರ್ತಾರೆ ಆಮೇಲೆ ಏನೇನು ದವಸ ಧಾನ್ಯಗಳನ್ನ ಒಣಗಾಕಿರ್ತಾರಲ್ವಾ ಆ ಅವುಗಳನ್ನ ತಿನ್ನೋದಕ್ಕೆ ಆ ಅಂಗಳದಲ್ಲಿ ಆಟ ಆಡೋದಕ್ಕೆ ಗುಬ್ಬಿಗಳು ಬರ್ತಾ ಇದ್ದಾರೆ ದೇವರ ಹಕ್ಕಿ ಚೂ ಚೂ ಎಂತ ಹಾಡುತ್ತಿತ್ತು ನೋಡಿ ಆ ಮನೆಯ ಅಂಗಳದಲ್ಲಿ ಚೂ 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 ಅಂತ ಹೇಳಿ ಆ ಗುಬ್ಬಿ ಹಾಡ್ತಾ ಕೂಗ್ತಾ ನಿಲ್ಲಿತಾ ಇತ್ತಂತೆ ಚಾವಡಿಯ ಕೋಣೆಯಲ್ಲಿ ಗಾಂಧಿ ತಾತನ ಚಿತ್ರ ಗುಬ್ಬಜ್ಜಿಯನ್ನು ನಗುತ್ತಾ ನೋಡುತ್ತಿತ್ತು ನೋಡಿ ಹಳ್ಳಿ ಕಡೆ ಪಂಚಾಯತ್ ಕಟ್ಟೆ ಇದೆ ಅಲ್ವಾ ಪಂಚಾಯತ್ ಕಟ್ಟೆ ಇದೆ ಅಥವಾ ಚಾವಡಿ ಚಾವಡಿ ಅಂತಂದ್ರೆ ಜಗುಲಿ ಅಂತ ಕರಿತೀಯಾ ಅದನ್ನ ಹಳ್ಳಿ ಕಡೆ ಪಂಚಾಯತ್ ಮಾಡುವಂತ ಒಂದು ಕಟ್ಟೆ ಅಂತ ಹೇಳಿ ಕರೀತಾರೆ ಜಗುಲಿ ಹಳ್ಳಿ ಕಡೆ ಸಾಮಾನ್ಯ ಹಳ್ಳಿ ಕಡೆ ಅದನ್ನ ಜಗುಲಿ ಅಂತ ಕರೀತಾರೆ ಆಮೇಲೆ ಪಂಚಾಯತ್ ಮಾಡುವಂತ ಒಂದು ಕಟ್ಟೆ ಅಂತ ಹೇಳ್ತಾರೆ ಅಲ್ಲಿ ಒಂದು ಗಾಂಧಿ ತಾತನ ಫೋಟೋ ಇತ್ತಂತೆ ಅರ್ಥ ಕರಿತೀಯಾ ಆ ಗಾಂಧಿ ತಾತನ ಫೋಟೋದ ಹಿಂದೆ ಪಕ್ಕಿಗಳೆಲ್ಲೂ ಗೂಡನ ಕಟ್ಟಿ ಇರ್ತದಂತೆ ಈ ಸಾಮಾನ್ಯ ಗುಮ್ಮನೆಗಳಲ್ಲೆಲ್ಲ ಫೋಟೋ ಇತ್ತು ಫೋಟೋದ ಹಿಂದೆ ಗುಬ್ಬಜ್ಜಿಗಳು ಗೂಡು ಕಟ್ಟುವುದು ಸಹಜ ಅಲ್ವಾ ಮನೆ ಒಳಗಡೆ ಬಂದು ಹಾಗೆ ಗಾಂಧಿ ತಾತನ ಫೋಟೋದ ಹಿಂದೆ
ಉಪ್ಪಜ್ಜಿಗಳು ಗೋಡನ್ನು ಕಟ್ಟಿ ಕುಟ್ಟುವಂತಹ ಸಂಸಾರವನ್ನ ಮಾಡ್ತಾ ಇದ್ದಂತೆ. ಅದಕ್ಕೆ ಗಾಂಧೀಜಿ ಆತನ ಚಿತ್ರ ಗುಬ್ಬಜ್ಜಿಯನ್ನು ನೋಡಿ ನಗ್ತಾ ಇದ್ದಂತೆ ನಮ್ಮ ಮಹಾತ್ಮ ಗಾಂಧೀಜಿ. ಮಹಾತ್ಮ ಗಾಂಧೀಜಿ ಅಂತ ನಿಮ್ಗೆಲ್ಲರಿಗೂ ಗೊತ್ತು ಅಲ್ವಾ, ನಮ್ಮ ಭಾರತಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಂತ ಧೀಮಂತ ವ್ಯಕ್ತಿ. ಇವರ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿ ಗೊತ್ತಿದೆ. ಈ ಒಂದು ಪದ್ಯ ನಿಮಗೆ ಅರ್ಥ ಆಯ್ತು ಅಂತ ಹೇಳಿ ನಾನು ಭಾವಿಸ್ತೇನೆ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಮಾಡ್ತೀನಿ. ಪುಟ್ಟ ಹಕ್ಕಿಯು ತನ್ನ ಕಾದಲನ ಕರೆಯುತ್ತ ಬಿದ್ದಿರುವ ಕಾಳುಗಳ ಮುಗ್ಗುತ್ತಿತ್ತು. ಕಳ್ಳ ಹೆಜ್ಜೆಯ ಬೆಕ್ಕು ಹಂಚು ಹಾಕುತ್ತ ಬರಲು ಬುರ್ರನೆ ಹಾರಿ ತಾಪಾರಾಗುತ್ತಿತ್ತು. ನೋಡಿ, ಕಾದಲ ಅಂದ್ರೆ ಇನ್ಯ ಪ್ರೀತಿಸುವ ಉಪಾಯ ಮಾಡು ಅಂತ ಹೇಳಿ ಮಂಚ ಅಂದ್ರೆ ಉಪಾಯ ಮಾಡ್ತಾ ಇರೋದು, ಅದನ್ನ ಹೇಗಾದ್ರೂ ಮಾಡಿ ಹಿಡಿಬೇಕು ಅಂತ ಹೇಳಿ ಮಂಚ ಆಗ್ತಾ ಇರೋದು ಅಂತ ಹೇಳಿಯಾ. ಬನ್ನಿ, ಪುಟ್ಟ ಹಕ್ಕಿಯು ತನ್ನ ಕಾದಲನ್ನ ಕರೆಯುತ್ತಿತ್ತು. ಕಾದಲ ಅಂದ್ರೆ ಏನು? ಪ್ರಿಯತಮ, ಪ್ರೀತಿಸುವ ಅಂತ ಹೇಳಿ. ನೋಡಿ, ಪಕ್ಷಿಗಳು ತಾವು ಕಾಡುಗಳನ್ನ ತಿನ್ನುವಾಗ ಆ ಗುಬ್ಬಿ ತನ್ನ ಕಾಡು ಕಾಡಿಸಿದ ತಕ್ಷಣ ಆ ಕಾಡು ನೀನು ತಿನ್ನುವ ಅಂತ ಹೇಳಿ ಆ ಗುಬ್ಬಿ ಏನ್ ಮಾಡ್ತಿದ್ರೆ ತನ್ನ ಕಾದಲ ತನ್ನ ಇನಿಯನ್ನ ಕರೀತಾ ಇರ್ತದೆ. ಒಂದ್ ಮಾತಿದೆ ಅಲ್ವಾ, ಕಾಗಕ್ಕೆ ಒಂದು ಅಗಲ ಅನ್ನ ಸಿಕ್ಕರೆ ತನ್ನ ಇಡೀ ಬಳಗವನ್ನೇ ಅದು ಕರೀತಾ ಇದ್ದಾನೆ. ಹಾಗೆ ಪಕ್ಷಿಗಳಲ್ಲಿ ಅದೊಂದು ಅನನ್ಯವಾದಂತಹ ಬಾಂಧವ್ಯವಿದೆ. ನಾವೆಲ್ಲ ಒಂದೇ ಜಾತಿಯವರು, ನಮ್ಗೆ ಆಹಾರ ಸಿಕ್ಕರೆ ನಾವೆಲ್ಲರೂ ಮಂಚಿ ತಿನ್ಬೇಕು ಅನ್ನುವಂತಹದ್ದು ಪಕ್ಷಿ ಸಂಕುಲಗಳಲ್ಲಿ ಇದೆ, ಪ್ರಾಣಿ ಪಕ್ಷಿಗಳು ಸಿಕ್ಕ. ಆದ್ರೆ ಮನುಷ್ಯ ಆಸೆ ಮೂಲಕ ಸ್ವಾರ್ಥಿ, ನಿಸ್ವಾರ್ಥಿ, ತನಗೆಲ್ಲ ತನಗೆ ಎಲ್ಲರೂ ಬೇಕೆನ್ನುವಂತಹ ಒಬ್ಬ ನಿಸ್ವಾರ್ಥ ಜೀವಿ ಮನುಷ್ಯ ಅಂತ ಕರೆಯಲಿಕ್ಕೆ ವಿದ್ಯಾರ್ಥಿಗಳೇ. ಅದಕ್ಕೆ ಇಲ್ಲಿ ಗುಬ್ಬಿ ಒಂದು ಕಾಡು ಸಿಕ್ಕ ತಕ್ಷಣ ತನ್ನ ಇನಿಯನನ್ನ ಕರಿತೇನೆ, ತನ್ನ ಪ್ರಿಯತಮನ್ನ ಕರಿತೇನೆ, ನೀನು ಬಾಯಿ ಕಾಡನ್ನು ತಿನ್ನುವ ಅಂತ ಹೇಳಿ ಕಾಡುಗಳನ್ನು ಹುಡುಕಿದೆ. ಕಳ್ಳ ಹೆಜ್ಜೆಯ ಬೆಕ್ಕು ಹಂಚು ಹಾಕುತ್ತ ಬರಲು, ನೋಡಿ ಆ ಗುಬ್ಬಿಯನ್ನ ತಿನ್ನೋದಕ್ಕೆ ಬೆಕ್ಕು ಏನ್ ಮಾಡ್ತಿದ್ದಂತೆ ಮಂಚಾಗ್ತಾ ಇದ್ದಂತೆ. ಆ ಗುಬ್ಬಿನ ಹೀಗಾರು ಮಳೆ ತಿನ್ಬೇಕು ಅಂತ ಹೇಳಿ ಬೆಕ್ಕು ಮಂಚಾಗ್ತಾ ಕೂತಿದ್ದಂತೆ. ಬೆಕ್ಕಿ ಹೋಗಿ ಮಂಚಾಕಿದ್ದಂತೆ ಅದು ಮುಂದೆ ಗುಬ್ಬಿ ಹಿಡಿಬೇಕು, ಅಷ್ಟರಲ್ಲಿ ಪುರ್ರನೆ ಹಾರಿ ತಾಪಾರಾಗುತ್ತಿತ್ತು. ನೋಡಿ ಗುಬ್ಬಿ ಏನ್ ಮಾಡ್ತಿತ್ತು, ಪುರ್ರನೆ ಹಾರಿ ಇನ್ನೇನು ಬೆಕ್ಕು ಇಲ್ಲಿ ಹಿಡಿಬೇಕು ಆ ಗುಬ್ಬಿನ, ಅಷ್ಟೇ ಗುಬ್ಬಿ ಏನ್ ಮಾಡ್ತಿ ಬೇಯಿಸಿದ ಪುರ್ರನೆ ಹಾರಿ ಹೋಗ್ತಿದ್ದಂತೆ. ಅರ್ಥ ಕ್ರಿಯಾ ಪ್ರತಿ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ಇವತ್ತಿನ ತರಗತಿಯಲ್ಲಿ ಮುಂದಿನ ದಿನ ನಾವು ಮುಂದಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡೋಣ. ಅರ್ಥ ಕ್ರಿಯಾ ಇವತ್ತಿನ ತರಗತಿಯಲ್ಲಿ ಎರಡು ಪ್ಯಾರದ ಭಾವಾರ್ಥವನ್ನು ನಾನು ನಿಮಗೆ ತಿಳಿಸಿದ್ದೇನೆ. ಇನ್ನು ನಾಲ್ಕು ಭಾವಾರ್ಥ ಮುಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಕವಿ ಪರಿಚಯ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಈ ಎರಡು ಪ್ಯಾರದಲ್ಲಿ ಬರುವಂತಹ ಭಾವಾರ್ಥವು ಸಹ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಅರ್ಥ ಕ್ರಿಯಾ ಓಕೆ, ಥ್ಯಾಂಕ್ ಯು ಸೋ ಮಚ್.